ಸೊ ಇಡೀ ರಾಹುಲ್ ಗಾಂಧಿಯ ಪ್ರವಾಸ ಇವತ್ತು ಎರಡನೇ ದಿವಸ. ಇವತ್ತು ರಾಹುಲ್ ಗಾಂಧಿಯ ಬಾಯಿಗೆ ರೆಡ್ಡಿ ಸಹೋದರರು ತುತ್ತಾಗಿದ್ದಾರೆ. ಸಿಬಿಐ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಮೈನಿಂಗ್ ಅನ್ನುವಂತ ಗಂಭೀರ ಆರೋಪವನ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮಾಡಿದ್ದಾರೆ. ಇಡೀ ಕರ್ನಾಟಕ ಚುನಾವಣಾ ಕಾರಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ರೆಡ್ಡಿ ಬ್ರದರ್ಸ್ ಮುಜುಗರ ತಂದಿಟ್ಟಿದ್ದಾರೆ, ಕಾಂಗ್ರೆಸ್ ಗೆ ಆಹಾರ ಆಗಿದ್ದಾರೆ. ಸೊ ಕಾಂಗ್ರೆಸ್ ನ ವಾಗ್ದಾಳಿಗೆ ಬಳ್ಳಾರಿ ರೆಡ್ಡಿ ಸಹೋದರು ಈಗ ದೊಡ್ಡ ಆಹಾರ ಆಗಿದ್ದಾರೆ. ರೆಡ್ಡಿ ಬ್ರದರ್ಸ್ ಬಿಟ್ಟಿರುವ ಸಿಬಿಐ ಈಗ ಸೆಂಟ್ರಲ್ ಬ್ಯೂರೋ ಆಫ್ ಮೈನಿಂಗ್ ಅನ್ನುವಂತ ಹೆಸರನ್ನು ಮಾಡಿಕೊಂಡಿದೆ. ಬಂಟ್ವಾಳದಲ್ಲಿ ರಾಹುಲ್ ಗಾಂಧಿ ರೆಡ್ಡಿ ಸಹೋದರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸೊ ಈಗ ಕಾಂಗ್ರೆಸ್ಗೆ ಅನಾಯಾಸವಾಗಿ ಭಾರತೀಯ ಜನತಾ ಪಕ್ಷ ರೆಡ್ಡಿ ಸಹೋದರನ ಒಂದು ರೀತಿ ಚುನಾವಣಾ ಅಸ್ತ್ರ ಮಾಡಿಕೊಟ್ಟಿದೆ. ಬಸವಣ್ಣನಿಗೆ ಹೂಹಾರ ಹಾಕುತ್ತಾರೆ, ಪಕ್ಕದಲ್ಲಿ ರೆಡ್ಡಿ ಸಹೋದರನಿಗೆ ಟಿಕೆಟ್ ಕೊಡ್ತಾರೆ, ಅವರನ್ನ ಪಕ್ಕದಲ್ಲಿ ಕೂರಿಸ್ಕೋತಾರೆ. ಇದು ಬಿಜೆಪಿಯ ನೈತಿಕತೆ. ಸೊ ಬಂಟ್ವಾಳದಲ್ಲಿ ನೇರವಾಗಿ ರೆಡ್ಡಿ ಬ್ರದರ್ಸ್ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದರೆ, ಸೊ ಮತ್ತೊಂದು ಕಡೆ ರೆಡ್ಡಿ ಸಹೋದರರು ಈಗ ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ತಂದಿಟ್ಟಿರ್ತಕ್ಕಂಥ ಒಂದು ಪ್ರಸಂಗ. ಸೊ ಅದು ಈಗ ಎದುರಾಳಿ ಪಕ್ಷ ಕಾಂಗ್ರೆಸ್ಗೆ ಒಂದು ರೀತಿಯ ಚುನಾವಣಾ ಆಹಾರ ಆಗಿದೆ. ನರೇಂದ್ರ ಮೋದಿಜಿನೇ ಸಿಬಿಐ ಕಾ ನಾಮ ಬದಲ್ ದಿಯಾ ಹೈ, ಪಹಲೆ ಇಸೆ ಕಹತೆ ಥೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅಬ್ ಇಸೆ ಕಹತೆ ಹೈ ಸೆಂಟ್ರಲ್ ಬ್ಯೂರೋ ಆಫ್ ಇಲ್ಲೀಗಲ್ ಮೈನಿಂಗ್. ರೆಡ್ಡಿ ಬ್ರದರ್ಸ್ ಕೋ ಛೂಟ್ ದೇನೆ ವಾಲಾ, ಛೂಟ್ ದೇನೆ ವಾಲಿ ಏಜೆನ್ಸಿ ಜೊ ಮೋದಿ ಜಿ ಕಹತೆ ಹೈ ವೋ ಕರ್ತಿ ಹೈ. ಕರ್ನಾಟಕ ಸೇ ಚೋರಿ ಕರ್ನಿ ಹೈ ಮೋದಿ ಜಿ ಕರ್ವಾಯೆಂಗೆ, ಆಜ್ ಟಿಕೆಟ್ ದಿಲ್ವಾಯೆಂಗೆ ಅಮಿತ್ ಶಾ ಔರ್ ನರೇಂದ್ರ ಮೋದಿ ಜಿ, ಔರ್ ಫಿರ್ ಭಾಷಣ ಕರೆಂಗೆ ಭ್ರಷ್ಟಾಚಾರ ಕೆ ಖಿಲಾಫ್ ಹಮ್ ಖಡೆ ಹೈ. ಅಬ್ ನರೇಂದ್ರ ಮೋದಿ ಜಿನೇ ಸಿಬಿಐ ಕಾ ನಾಮ ಬದಲ್ ದಿಯಾ ಹೈ, ಪಹಲೆ ಇಸೆ ಕಹತೆ ಥೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅಬ್ ಇಸೆ ಕಹತೆ ಹೈ ಸೆಂಟ್ರಲ್ ಬ್ಯೂರೋ ಆಫ್ ಇಲ್ಲೀಗಲ್ ಮೈನಿಂಗ್. ರೆಡ್ಡಿ ಬ್ರದರ್ಸ್ ಕೋ ಛೂಟ್ ದೇನೆ ವಾಲಾ. ಸೊ ಇವತ್ತು ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಡುಗಡೆ ಸಮಾರಂಭದಲ್ಲೂ ಕೂಡ ರಾಹುಲ್ ಗಾಂಧಿ ರೆಡ್ಡಿ ಸಹೋದರನೇ ನೇರ ಟಾರ್ಗೆಟ್ ಮಾಡಿದ್ರು. ಸೊ ಬಿಜೆಪಿಗೂ ಮತ್ತೆ ರೆಡ್ಡಿ ಸಹೋದರಿಗೆ ಏನು ಸಂಬಂಧ, ನಮ್ಮ ಏನು ಪ್ರಣಾಳಿಕೆ ಜನರಿಗೆ ಸಂಬಂಧಪಟ್ಟಿದ್ದು, ಆದರೆ ಬಿಜೆಪಿ ಪ್ರಣಾಳಿಕೆ ರೆಡ್ಡಿ ಅಂತವರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಒಂದು ರೀತಿಯ ವಾಗ್ದಾಳಿಯನ್ನು ಇಲ್ಲೂ ಕೂಡ ಮುಂದುವರೆಸಿದ್ರು. ಸಿ ಯು ವಿಲ್ ಸಿ ದಟ್ ದ ಬಿಜೆಪಿ ಮ್ಯಾನಿಫೆಸ್ಟೋ ವಿಲ್ ಬಿ ಡಿಸೈಡೆಡ್ ಬೈ 3 or 4 ಬಿಜೆಪಿ ಲೀಡರ್ಸ್. And there will be a lot of unwritten things in that manifesto. There will be a certain amount of corruption hidden in that manifesto. There will be the idea of the Reddy brothers inside that manifesto. There will be corruption inside that manifesto. But most importantly, it will not be the manifesto of the people. In idhe vele CM Siddaramaiah kuda Reddy brothers galanna tikisokke hindu bellilla, yakantandre idhi ivattu Congress na pracharada ಮೊದಲ ಟಾರ್ಗೆಟ್ ಬಳ್ಳಾರಿಯ ರೆಡ್ಡಿ ಸಹೋದರರು. ಸೊ ಸಿದ್ದರಾಮಯ್ಯ ಕೂಡ ನೇರ ಟಾರ್ಗೆಟ್ ಮಾಡಿದ್ರು. 2008 ಯಾರ್ಯಾರು ಲೂಟಿಕೋರರು ಒಂದಾಗಿದ್ರು, ಆ ಎಲ್ಲ ಲೂಟಿಕೋರರು ಮತ್ತೆ ಒಂದಾಗಿದ್ದಾರೆ. ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಶೋಭಾ ಕರಂದ್ಲಾಜೆ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಇವರೆಲ್ಲರೂ ಕೂಡ ಮತ್ತೆ ಒಂದಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದವರಿಗೆ ಮಾನ ಮರ್ಯಾದೆ ಮೂರು ಕಾಸಂದಿಲ್ಲ ಅವರಿಗೆ. ಇಷ್ಟೆಲ್ಲ ಲಜ್ಜೆಗೆ ಇಟ್ಟು ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡುತ್ತಾರೆ. ನರೇಂದ್ರ ಮೋದಿ ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ, ಅಮಿತ್ ಶಾ ನಮ್ಮ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ, ಯಡಿಯೂರಪ್ಪ ಭ್ರಷ್ಟಾಚಾರದ ಆರೋಪ, ಜನಾರ್ದನ್ ರೆಡ್ಡಿ ಅವರ ಸಹೋದರರು ಶ್ರೀರಾಮುಲು, ಯಡಿಯೂರಪ್ಪ ಕರ್ನಾಟಕದ ಸಂಪತ್ತನ್ನ 1,00,000+ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತಾವು ತಿಳ್ಕೋಬೇಕಾಗ್ತದೆ. ಇಡೀ ಬಳ್ಳಾರಿನಲ್ಲಿ ಲೂಟಿ ಹೊಡಿತಕ್ಕಂಥ ದಂಧೆ ಎಲ್ಲಿವರೆಗೂ ಹೋಗಿತ್ತು ಅಂತಂದ್ರೆ, ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿತ್ತು.
ನಾನು ವಿರೋಧ ಪಕ್ಷದ ನಾಯಕನಾಗಿ ಒಮ್ಮೆ ಅಕ್ರಮ ಗಣಿಗಾರಿಕೆ ನಡೀತಕ್ಕಂಥ ಜಾಗಕ್ಕೆ ಹೋಗಿದ್ದೆ. ಸೊ ಇದು ನೇರವಾಗಿ ಕಾಂಗ್ರೆಸ್ಗೆ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಈಗ ಆಹಾರ ಆಗಿದ್ದಾರೆ. ಇದು ಭಾರತೀಯ ಜನತಾ ಪಕ್ಷ ಕೂಡ ಒಂದು ರೀತಿ ಮುಜುಗರದ ಸನ್ನಿವೇಶ. ಯಾರನ್ನ ಕಾಂಗ್ರೆಸ್ ಈಗ ಟಾರ್ಗೆಟ್ ಮಾಡ್ತಾ ಇದೆ ಅವರನ್ನೇ ಬಿಜೆಪಿ ದೂರ ಇಟ್ಟಿತ್ತು. ಈ ಬಾರಿ ಮತ್ತೆ ಚುನಾವಣಾ ಅಖಾಡಕ್ಕೆ ಬಂದಿರತಕ್ಕಂಥದ್ದು ಬಿಜೆಪಿ ಕೂಡ ಮುಜುಗರ ಆಗಿದೆ. ಸೊ ಹಾಗೇನೆ ಈಗ ಅಮಿತ್ ಶಾ ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ಆದರೆ ಅಮಿತ್ ಶಾ ಈಗ ಬಳ್ಳಾರಿ ರೆಡ್ಡಿ ಸಹೋದರಿಂದ ಅಂತರ ಕಾಯ್ದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಈಗ ಅಮಿತ್ ಶಾ ಅವರಿಗೆ ಮುಜುಗರದ ಸನ್ನಿವೇಶ. ಸೊ ಯಾವ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಹಿಂದೆ ಅಮಿತ್ ಶಾ ಹೇಳಿದ್ರು ಜನಾರ್ದನ್ ರೆಡ್ಡಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಬಿಜೆಪಿಗೆ ಅವರಿಗೆ ಯಾವುದೇ ಸಂಬಂಧ ಇಲ್ಲ. ಆದರೆ ಈ ಹೇಳಿಕೆ ನೀಡಿದ ಮೇಲೆ ಕೂಡ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನೇರವಾಗಿ ಪಕ್ಷದ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ. ಸೊ ನಾಮಪತ್ರ ಸಲ್ಲಿಸುವ ಮೊಳಕಾಲ್ಮೂರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಇರ್ತಾರೆ. ಯಡಿಯೂರಪ್ಪನವರು ಅವರಿಗೆ ಆಶೀರ್ವಾದ ಮಾಡ್ತಾರೆ, ಕಾಲಿಗೆ ಬೀಳ್ತಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಇದ್ದಾರೆ. ಸೊ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರೇ ಒಂದು ಸ್ಪಷ್ಟವಾದಂತಹ ನಿಲುವನ್ನು ವ್ಯಕ್ತಪಡಿಸಿದ ಮೇಲೂ ಕೂಡ ಯಾಕೆ ಜನಾರ್ದನ್ ರೆಡ್ಡಿ ಪಕ್ಷದ ಅಧಿಕೃತ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಸೊ ಈ ಕಾರಣಕ್ಕಾಗಿ ಅಮಿತ್ ಶಾಗೆ ಕೂಡ ಈಗ ಎಲ್ಲೋ ಒಂದು ಕಡೆ ಮುಜುಗರ ಆಗಿದೆ, ಬೇಸರ ಆಗಿದೆ. ಆ ಕಾರಣಕ್ಕಾಗಿನೇ ಇವತ್ತು ಬಳ್ಳಾರಿಯ ಏನು ಪ್ರವಾಸ ಇತ್ತು ಅದು ದಿಢೀರಾಗಿ ರದ್ದು ಮಾಡಿದರೆ. ಸೊ ಇದು ಒಂದು ರೀತಿ ಬಿಜೆಪಿಗೆ ಮುಜುಗರ. ಮತ್ತೊಂದು ಕಡೆ ಉಗುಳುವ ಏನು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ರೆಡ್ಡಿಯವರನ್ನ ಉಗುಳೋಕ್ಕೂ ಆಗ್ತಾ ಇಲ್ಲ, ನುಂಗೋಕ್ಕೂ ಆಗ್ತಾ ಇಲ್ಲ ಅಂತ ಒಂದು ಇಕ್ಕಟ್ಟಿನ ಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ. ಆ ಕಾರಣಕ್ಕಾಗಿಲ್ಲ ಎಲ್ಲೋ ಒಂದು ಕಡೆ ಬಿಜೆಪಿಯ ರಾಜ್ಯ ನಾಯಕರು ಮತ್ತು ಅಮಿತ್ ಶಾ ಕೂಡ ಒಂದು ಅಂತರ ಕಾಯ್ದುಕೊಳ್ಳುವಂತಹ ಪರಿಸ್ಥಿತಿ ರೆಡ್ಡಿ ಸಹೋದರು ತಂದಿಟ್ಟಿದ್ದಾರೆ. ಇನ್ನು ಚುನಾವಣೆ ಅಕ್ರಮಗಳ ಒಂದು ಸುದ್ದಿ ಬರ್ತಾ ಇದೆ. ಇದೀಗ ಒಂದು ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ದೇವನಹಳ್ಳಿ ಬಳಿ ದಾಖಲೆ ಇಲ್ಲದ 54 kg ಚಿನ್ನ ವಶ ಆಗಿದೆ. ಸೊ ಇದು ಈಗಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ದೇವನಹಳ್ಳಿ ತಾಲೂಕಿನ ಬಾಲೇಪುರ ಚೆಕ್ ಪೋಸ್ಟ್ ನಲ್ಲಿ ಚಿನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಚಿನ್ನ ವಶ ಆಗಿದೆ. ಸೊ ಇದು ಬಹುದೊಡ್ಡ ಪ್ರಮಾಣದ ಚಿನ್ನ ವಶ ಮಾಡಿರ್ತಕ್ಕಂಥ. ಬೆಂಗಳೂರಿನಿಂದ ತಮಿಳುನಾಡಿಗೆ ಸಾಗಣೆ ಆಗ್ತಾ ಇತ್ತು. ಈ ಒಂದು ಚಿನ್ನವನ್ನು ಪೊಲೀಸರು ವಶಪಡಿಸಿಕೊಳ್ಳೋದರಲ್ಲಿ ಯಶಸ್ವಿಯಾಗಿದ್ದರು. ಹೊಸಕೋಟೆಯಿಂದ ದೇವನಹಳ್ಳಿಗೆ ಚಿನ್ನ ಸಾಗಿಸುವಾಗ ನಡೆದಂತ ಒಂದು ಕಾರ್ಯಾಚರಣೆಯಲ್ಲಿ ಈ ಒಂದು ಪ್ರಕರಣ ಪತ್ತೆಯಾಗಿದೆ. 54 kg ಚಿನ್ನವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಾವು ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಸೊ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಏನು ವಿಮಾನ ಶಂಕಾಸ್ಪದ ಲ್ಯಾಂಡಿಂಗ್ ಪ್ರಕರಣ ಈಗ ದಿನೇ ದಿನೇ ಒಂದು ಹೊಸ ತಿರು ಪಡ್ಕೊಳ್ತಾ ಇದೆ. ಸೊ ರಾಹುಲ್ ಗಾಂಧಿ ವಿಮಾನ ಶಂಕಾಸ್ಪದ ಲ್ಯಾಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿಮಾನಯಾನ ಇಲಾಖೆ ಕೂಡ ಇದರ ತನಿಖೆಯನ್ನು ಮುಂದುವರಿಸಿದೆ. ಹುಬ್ಬಳ್ಳಿಯ ಗೋಕುಲ ಠಾಣೆಯಲ್ಲಿ ನಿನ್ನೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಏನು ಅಂದರೆ ರಾಹುಲ್ ಗಾಂಧಿಯವರ ಆಪ್ತರ ದೂರನ್ನು ಕೂಡ ದಾಖಲೆ ಮಾಡಿದ್ರು. ಡಿಜಿಸಿಗೆ ಈಗಾಗಲೇ ಪ್ರಕರಣ ವರ್ಗಾವಣೆ ಆಗಿದೆ. ಮಾಹಿತಿ ಪ್ರಕಾರ ವಿಮಾನ ಬಾಡಿಗೆಗೆ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿತ್ತು. ಹೀಗಾಗಿ ವಿಮಾನದ ಸಂಪೂರ್ಣ ಹೊಣೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪಿತೂರಿ ಆಗಲಿ ಅನುಮಾನ ವ್ಯಕ್ತಪಡಿಸುವಂಥ ಅಗತ್ಯ ಇಲ್ಲ ಅನ್ನೋಂಥೇಳಿ ಡಿಜಿಸಿಯ ಪ್ರಾಥಮಿಕ ತನಿಖೆಯಲ್ಲಿ ಹೇಳ್ತಾ ಇದೆ. ಆದರೆ ಸಮಗ್ರ ತನಿಖೆಯ ನಂತರ ಏನಿದೆ ತಾಂತ್ರಿಕ ದೋಷ ಇದ್ದರೆ ಅದೆಲ್ಲವೂ ಕೂಡ ತನಿಖೆಯಿಂದ ಸ್ಪಷ್ಟ ಆಗುತ್ತೆ ಅನ್ನೋದು. ಇದು ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ದೂರನ್ನು ದಾಖಲಿಸಿರೋದ್ರಿಂದ ಮತ್ತೊಂದು ಕಡೆ ಈಗ ಕೇಂದ್ರದ ವಿಮಾನಯಾನ ಇಲಾಖೆ ಕೂಡ ಇದರ ತನಿಖೆಯನ್ನು ಮುಂದುವರಿಸಿದೆ. ಸೊ ಈ ಶಂಕಾಸ್ಪದ ಏನು ಲ್ಯಾಂಡಿಂಗ್ ವಿಚಾರ ಇದೆ ಇದು ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಡಿಜಿಸಿ ತನಿಖೆ ಕೂಡ ಮುಂದುವರಿಸಿದೆ. ಹಾಗಾದರೆ ಹೇಗಿರುತ್ತೆ ತನಿಖೆ, ಡಿಜಿಸಿ ತನಿಖೆ ಅನ್ನೋದು ಒಂದ್ಸಲ ನೋಡ್ಕೊಂಡ್ರೆ ರಾಹುಲ್ ವಿಮಾನ ಶಂಕಾಸ್ಪದ ಲ್ಯಾಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಜಿಸಿಯೇ ಹೇಗೆ ನಡೆಸುತ್ತೆ ಈ ತನಿಖೆ ಅನ್ನೋದನ್ನು ಒಂದ್ಸಲ ನೋಡೋದಾದರೆ ಪ್ರತಿಯೊಂದು ಸಣ್ಣ ಅಂಶಗಳ ಕುರಿತು ಕುಲಂಕುಷ ಪರಿಶೀಲನೆ ಮಾಡುತ್ತೆ ಡಿಜಿಸಿಯ ಅಧಿಕಾರಿಗಳು. ಇಂಚಿಂಚು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಡಿಜಿಸಿಯೇ. ಸೊ ಈಗಾಗಲೇ ಅಧಿಕಾರಿಗಳು ಕೂಡ ಹುಬ್ಬಳ್ಳಿಗೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ರಾಹುಲ್ ವಿಮಾನಯಾನ ಶಂಕಾಸ್ಪದ ಲ್ಯಾಂಡಿಂಗ್ ಪ್ರಕರಣ ಈಗಾಗಲೇ ದೊಡ್ಡ ಚರ್ಚೆಗೆ ನಾಂದಿ ಆಗಿದೆ ಮತ್ತು ಅನುಮಾನಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ವ್ಯಕ್ತಪಡಿಸಿದೆ. ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ಡಿಜಿಸಿ ತನಿಖೆ ಮಾಡುತ್ತೆ. ಇದು ಖಾಸಗಿ ಒಡೆತನಕ್ಕೆ ಸೇರಿದಂಥ ಒಂದು ವಿಮಾನ ಆಗಿರೋದ್ರಿಂದ ಯಾರು ಬಾಡಿಗೆ ಪಡೆದ್ರು, ಯಾರಿಂದ ಪಡೆದ್ರು, ಯಾವಾಗ ಪಡೆದ್ರು, ಎಷ್ಟು ದಿವಸಗಳಕ್ಕೆ ಈ ವಿಮಾನವನ್ನು ಪಡೆದರು ಬಾಡಿಗೆ ಅನ್ನುವಂಥದ್ದು, ಬಾಡಿಗೆ ಪಡೆಯಲು ಪಕ್ಷದಿಂದ ಮಾನ್ಯತೆ ಇತ್ತ, ಯಾರ ಹೆಸರಲ್ಲಿ ವಿಮಾನ ಬಾಡಿಗೆಗೆ ಪಡೆಯಲಾಗಿತ್ತು, ಇವೆಲ್ಲವೂ ಕೂಡ ಈಗ ಡಿಜಿಸಿಯ ತನಿಖಾಧಿಕಾರಿಗಳು ತನಿಖೆಯಲ್ಲಿ ಭಾಗವಾಗಿ ಎಲ್ಲ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ವಿಮಾನದ ಹಿನ್ನೆಲೆಯಲ್ಲಿ ಪರಿಶೀಲಿಸಿ ಯಾಕೆ ಈ ಒಂದು ಅವಘಡ ಆಯಿತು, ಯಾಕೆ ಈ ರೀತಿಯ ತುರ್ತು ಲ್ಯಾಂಡಿಂಗ್ ಆಯಿತು, ಯಾಕೆ ವಿಮಾನ ಅದು ಒಂದು ರೀತಿಯ ಶೇಕ್ ಆಯಿತು, ಮೊದಲ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಇತ್ತ,
ಸೊ ಇದ್ದಿದ್ರು ಯಾಕೆ ಅದನ್ನ ಸರಿಯಾಗಿ ಮೊದಲೇ ಅದನ್ನ ಪೂರ್ವಭಾವಿಯಾಗಿ ತಾಂತ್ರಿಕ ದೋಷವನ್ನು ಸರಿಪಡಿಸಲಿಕ್ಕೆ ಆಗಲಿಲ್ಲ, ತಾಂತ್ರಿಕ ಸಮಸ್ಯೆ ಇದ್ರೆ ಯಾಕೆ ಟೇಕಾಫ್ ಆಯಿತು, ಎಲ್ಲವೂ ಸರಿ ಇದ್ರೆ ವಿಮಾನ ಚಾಲನೆಯಲ್ಲಿದ್ದಾಗ ಯಾಕೆ ಈ ಸಮಸ್ಯೆ ಆಯಿತು, ಇವೆಲ್ಲವೂ ಕೂಡ ಈಗ DGCA ತನಿಖೆ ಮಾಡ್ತಾ ಇದೆ. ಅಂತಿಮವಾಗಿ ಬಂದಲಾದಂಥ ಪ್ರಮಾದಕ್ಕೆ ಯಾರನ್ನ ಹೊಣೆ ಮಾಡಬೇಕು, ಇದು ಕೂಡ ಈಗ ತನಿಖೆಯ ಭಾಗ. ಈ ಹಿನ್ನೆಲೆಯಲ್ಲಿ ಪರಿಶೀಲಿಸದೇ ಯಾವುದನ್ನು ಕೂಡ ನಿರ್ಣಯಕ್ಕೆ ಬರೋಕ್ಕಾಗಲ್ಲ ಅನ್ನುವಂಥ ಒಂದು ಸ್ಪಷ್ಟ ನಿಲುವನ್ನು ಕೂಡ DGCA ವ್ಯಕ್ತಪಡಿಸಿದೆ. ಸೊ DGCA ಈಗ ಈ ಒಂದು ಪ್ರಕರಣ ಪ್ರತಿಕ್ರಿಯೆ ಕೊಡಿ, ದೋಷ ಕಂಡು ಬಂದ ಸಂದರ್ಭದ ವಿಮಾನ ಆಟೋ ಪೈಲಟ್ ಮೋಡ್ನಲ್ಲಿ ಇದ್ರೂ ಕೂಡ ತೊಂದರೆ ಇಲ್ಲದ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದೆ. ವಿಮಾನಯಾನ ಇಲಾಖೆಗೆ ಪೈಲಟ್ ಜಗತ್ ಸಿಂಗ್ ಯಾದವ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾರು ಪೈಲಟ್ ಆಗಿದ್ರು ಜಗತ್ ಸಿಂಗ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ, ಆಟೋ ಪೈಲಟ್ ಮೋಡ್ನಲ್ಲಿ ಇದ್ರೂ ಕೂಡ ತೊಂದರೆ ಇಲ್ಲದೆ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥ ಸ್ಪಷ್ಟನೆಯನ್ನು DGCAಗೆ ಜಗತ್ ಸಿಂಗ್ ನೀಡಿದ್ದಾರೆ. ಗಣ್ಯರ ಪ್ರಯಾಣದ ಬಗ್ಗೆ ಅನುಪಾನ ಬಂದಲ್ಲಿ ಪರಿಶೀಲನೆ ಮಾಡ್ತೇವೆ, ರಾಹುಲ್ ಗಾಂಧಿ ಪ್ರಕರಣದಲ್ಲೂ ಕೂಡ ಈಗ ಪರಿಶೀಲನೆ ನಡೆಸ್ತೇವೆ ಅಂತೇಳಿ DGCA ಹೇಳ್ತಾ ಇದೆ. ಸೊ ಅಧಿಕೃತ ಪ್ರಕಟಣೆ ಬಿಡುಗಡೆ ಮಾಡಿದೆ ವಿಮಾನ ಇಲಾಖೆ, ಕೇಂದ್ರದ ಇಲಾಖೆ, ಕೇಂದ್ರದ ವಿಮಾನ ಇಲಾಖೆ ಅಧಿಕೃತವಾದಂತಹ ಒಂದು ಏನು ಪ್ರಕಟಣೆ ಕೊಟ್ಟಿದೆ. ಗಣ್ಯರ ಪ್ರಯಾಣದ ಬಗ್ಗೆ ಅನುಮಾನ ಬಂದಲ್ಲಿ ನಾವು ಪರಿಶೀಲನೆ ಮಾಡ್ತೇವೆ, ಅದು ಮೊದಲು ಕೂಡ ಮಾಡ್ತಾ ಇದ್ದಾರೆ. ಅಧಿಕೃತ ಪ್ರಕಟಣೆ ಬಿಡುಗಡೆ ಮಾಡಿದೆ ವಿಮಾನಯಾನ ಇಲಾಖೆ. ಸೊ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಮಂಜುನಾಥ್. ಮಂಜುನಾಥ್, ಈಗಾಗಲೇ ಇವರು ರಾಹುಲ್ ಗಾಂಧಿಯ ವಿಮಾನ ಏನು ಲ್ಯಾಂಡಿಂಗ್ ಪ್ರಕರಣ ಇದೆ, ಬಹಳ ದೊಡ್ಡ ಚರ್ಚೆ ಆಗ್ತದೆ, ಮತ್ತೊಂದು ಕಡೆ ಅನುಮಾನ ಕೂಡ ಏನು ಮಾಡಿಕೊಟ್ಟಿದೆ. ಈಗ ರಾಹುಲ್ ಗಾಂಧಿ ಈಗಾಗಲೇ ಅವ್ರ ಪರವಾಗಿ ದೂರನ್ನು ಕೂಡ ಗೋಕುಲ ಪೊಲೀಸ್ ಠಾಣೆ ದಾಖಲಾಗಿದೆ. ಸೊ ಹಾಗಾದ್ರೆ DGCA ತನಿಖೆ ಮತ್ತು ಇದರ ಅನುಮಾನಕ್ಕೆ ಕಾರಣಗಳನ್ನು ಪತ್ತೆ ಹಚ್ಚೋದು ಈಗಾಗಲೇ ಎಷ್ಟು ದಿವಸಗಳಲ್ಲಿ ಮುಗಿಬೋದು ಅಂತ? ಇದಕ್ಕೆ ಇಂತಿಷ್ಟೇ ಅಂತ ಗಡುವು ಹೇಳಲಿಕ್ಕೆ ಆಗಲ್ಲ ಲಕ್ಷ್ಮಣ್. ಯಾಕೆ ಅಂದರೆ ಅಲ್ಲಿಂದ ಟೀಮ್ ಈಗಷ್ಟೇ ಬಂದಿದೆ ಹುಬ್ಬಳ್ಳಿಯಲ್ಲಿ. ಪ್ರತಿಯೊಂದು ಕೂಡ ಇಂಚಿನ ಮೊದಲನೇದಾಗಿ ಪೈಲಟನ್ನು ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಗಿತ್ತು, ನೀನು ಹೇಗೆ ನಿಭಾಯಿಸಿದೆ ಅನ್ನೋವಂಥದ್ದು. ಮೊದಲನೇದಾಗಿ ಆ ಹೈದರಾಬಾದ್ ಸಮೀಪ, ನಿನ್ನೆ ಮಾಹಿತಿ ಬಂದಿರೋ ಪ್ರಕಾರ ದೆಹಲಿಯಿಂದ ಹೊರಟು ಹೈದರಾಬಾದ್ ಸಮೀಪ ಬರುವಂಥ ಸಂದರ್ಭದಲ್ಲಿ ಏನು ಆಟೋ ಪೈಲಟ್ ಮೋಡ್ ಏನಿತ್ತು ಅದು ತಾಂತ್ರಿಕವಾಗಿ ದೋಷಕ್ಕೆ ಒಳಗಾಗಿತ್ತು ಅನ್ನೋವಂಥದ್ದು ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಹೇಗಿತ್ತು ಹವಾಮಾನ ಅನ್ನೋದನ್ನು ಕೂಡ ಪರಿಶೀಲನೆ ನಡೆಯುತ್ತೆ. ಮತ್ತು ಇವರ ರೆಡಾರಲ್ಲೂ ಕೂಡ ಅದು ಗೊತ್ತಾಗುತ್ತೆ ಎಷ್ಟೊತ್ತಿಗಾಗಿತ್ತು ಏನು ಅನ್ನೋಂಥದ್ದು. ಇನ್ ಕೇಸ್ ಇಲ್ಲೂ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಹವಾಮಾನ ಇಲಾಖೆಯ ರೆಡಾರಿಂದನೂ ಕೂಡ ಚೆಕ್ ಮಾಡಿಸ್ತಾರೆ ಹೇಗಿತ್ತು ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಹವಾಮಾನ ಅನ್ನೋವಂಥದ್ದು. ಸೊ ಇವೆಲ್ಲವುಗಳಿಂದ ಮಾಹಿತಿ ಪಡ್ಕೊಳ್ತಾರೆ ಮೊದಲನೇದಾಗಿ. ಅದಾದ ನಂತರ ಪೈಲಟನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಯಾಕೆ ನೀನು ಗಲಿಬಿಲಿಗೊಂಡೆ, ಆ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ವಾ ನಿನಗೆ, ಆಟೋ ಪೈಲಟ್ ಮೋಡ್ ಕೈಕೊಡುವಂಥದ್ದು ಏನಾಯಿತು ಅನ್ನೋವಂಥದ್ದು ಎಲ್ಲವೂ ಕೂಡ ಮಾಹಿತಿ ಪಡೀತಾರೆ. ತದನಂತರ ಏನು ಮಾಡಿದೆ ನೀನು ಅನ್ನೋವಂಥದ್ದು ಕೂಡ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಪೈಲಟ್. ಸೊ ಅವೆಲ್ಲವುಗಳನ್ನು ಮುಗಿಸಿಕೊಂಡು ಬಂದು ಎಲ್ಲವನ್ನು ಒಂದು ಸಂಗ್ರಹಿಸಿ ಮಾಹಿತಿ ಇದು ಯಾರದ್ದು ಸರಿ ಅಥವಾ ಯಾರದ್ದು ತಪ್ಪು ಅನ್ನುವಂಥ ಒಂದು ನಿರ್ಧಾರವನ್ನು ಫೈನಲ್ ಆಗಿ ಪ್ರಕಟಿಸುತ್ತೆ ಲಕ್ಷ್ಮಣ್. ಎಸ್ ಮಂಜುನಾಥ್, ಧನ್ಯವಾದ. ನಮ್ಮ ಏನು ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಮಂಜುನಾಥ್ ಹೆಚ್ಚು ಮಾಹಿತಿ ಕೊಟ್ಟರು. ಈಗಾಗಲೇ DGCA ಅಧಿಕಾರಿಗಳು ಹುಬ್ಬಳ್ಳಿ ಬಂದಿದ್ದಾರೆ, ತನಿಖೆ ಮುಂದುವರೆದಿದೆ. ತಾಂತ್ರಿಕ ದೋಷಗಳಾಗಿದ್ದರೆ ಹೇಗೆ ಇದು VIP ಏನು ವಿಮಾನ ಇರೋದ್ರಿಂದ ಮೊದಲೇ ಇದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಇದನ್ನು ಟೇಕ್ ಆಫ್ ಆಗಬೇಕಾಗಿತ್ತು, ಯಾಕೆ ಈ ಸಮಸ್ಯೆಗಳಾಗಿದ್ದಾವೆ, ಇದರಲ್ಲಿ ಯಾವುದೇ ರೀತಿಯ ಕಾನ್ಸ್ಪಿರಸಿ ಥಿಯರಿ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೂಡ ಈಗಾಗಲೇ DGCA ನೀಡಿದಾಗಲೂ ಕೂಡ ತನಿಖೆಯ ಭಾಗವಾಗಿ ತನಿಖೆ ಮುಗಿದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾದಂಥ ಒಂದು ಉತ್ತರ ಸಿಗುತ್ತೆ.